ನಾನು ನಿಮ್ಮ ಅಶ್ವಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಸರಿವು. ಇವತ್ತು ನಾನು ನಿಮಗೆ ಮನೆಯಲ್ಲೇ ನಮ್ಮ ಹತ್ರ ಇರುವಂತಹ ಸಿಲ್ಕ್ ಸಾರಿಗಳಿಗೆ ಹೇಗೆ ಕುಚ್ಚಿನ ನಾವೇ ರೆಡಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋನ ನೋಡ್ಕೊಂಬರೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಹೇಗೆ ನಾವು ನಮ್ಮ ಹತ್ರ ಇರುವಂಥ ಸಿಲ್ಕ್ ಸಾರಿಗಳಿಗೆ ಕುಚ್ಚಿನ ನಾವೇ ಹಾಕ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ, ನೋಡ್ಕೊಂಡು ಬರೋಣ. ಫಸ್ಟ್ ನಾನು ಕುಚ್ಚಾಕೋದಕ್ಕೆ ಒಂದು ಸಾರಿನ ತೊಗೊಂಡಿದ್ದೀನಿ. ಆ ಸಾರಿ ಪಲ್ಲು ಸೈಡ್ಗೆ ನಾನು ಪೀಕೋನ ಮಾಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಪೀಕೋ ಮಾಡಿಸಾದ್ಮೇಲೆ ನೀವು ಕುಚ್ಚಾಕೋ ಅಂಥ ಟೈಮಲ್ಲಿ ಸೆರಗು ಉಲ್ಟಾ ಇಟ್ಕೊಂಡು ನೀವು ಕುಚ್ಚಾಕೊಳ್ಬೇಕಾಗುತ್ತೆ. ನೋಡಿ, ಈಗ ನಾನು ತೋರಿಸ್ತೀನಿ. ನಾನು ನೋಡಿ, ಇಲ್ಲಿ ಮೇಲ್ಗಡೆ ಇದು ಉಲ್ಟಾ ಈ ರೀತಿ ಇಟ್ಕೊಂಡು ಈಗ ನಾನು ಕುಚ್ಚಾಕೊಳ್ತೀನಿ. ನೋಡಿ, ಫ್ರಂಟು ಬ್ಯಾಕ್ ಸೈಡ್ ಇದೆ. ಈ ರೀತಿ ಹಾಕ್ಕೊಂಡು ಕುಚ್ಚಾಕೊಳ್ಳೋದ್ರಿಂದ ನಾವೇನೇ ರೀತಿ ಗಂಟುಗಳು ಹಾಕಿದರೆ ಅಥವಾ ಅಡ್ಜಸ್ಟ್ಮೆಂಟ್ ಮಾಡಿದರೆ ಅದೇನು ನಮಗೆ ಕಾಣಿಸೋದಿಲ್ಲ. ಸೊ ಆ ಕಾರಣಕ್ಕೆ ಯಾವತ್ತೂ ರಿವರ್ಸಲ್ಲಿ ಸೆರಗನ್ನ ಇಟ್ಟು ನಾವು ಕುಚ್ಚನ್ನ ಹಾಕ್ಕೊಳ್ಬೇಕಾಗುತ್ತೆ. ನಾನು ಕುಚ್ಚಾಕೊಳ್ಳೋದಕ್ಕೆ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಅದಾದ ನಂತರ ಕಾಂಬಿನೇಷನ್ ಆಗಿ ಇಲ್ಲಿ ನಾನು ಪಿಂಕ್ ಕಲರ್ ಕೂಡ ತೊಗೊಂಡಿದ್ದೀನಿ ಥ್ರೆಡ್ಡು. ಅದಾದ ನಂತರ ನಾನು ಗೋಲ್ಡನ್ ಜರಿ ಥ್ರೆಡ್ನ ತೊಗೊಂಡಿದ್ದೀನಿ. ನಿಮಗೆ ಕುಚ್ಚಾಕೋದಕ್ಕೆ ಥ್ರೆಡ್ಗಳು ನಿಮಗೆ ಫ್ಯಾನ್ಸಿ ಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ. ಅದರ ಜೊತೆ ನಾನೊಂದು ನೀಡಲ್ನ ತೊಗೊಂಡಿದ್ದೀನಿ. ನಿಮಗೆ ಫ್ಯಾನ್ಸಿ ಸ್ಟೋರಲ್ಲಿ ಕುಚ್ಚಾಕೋದಕ್ಕೆ ಅಂತ ಹೇಳಿದ್ರೆ ನಿಮಗೆ ನೀಡಲ್ ಸಿಗುತ್ತೆ. ಅದರದ್ದು ಹೋಲ್ ಇರುತ್ತಲ್ಲ, ಸ್ವಲ್ಪ ದೊಡ್ಡದಾಗಿರುತ್ತೆ. ನಾನು ತೋರಿಸಿದಂಥ ನೀಡಲ್ಗೆ ನಾನಿಲ್ಲಿ ಐದೆಳೆಯ ದಾರನ ಹೋಣಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಐದೆಳೆ ಅಷ್ಟೇ. ಹಿಂದಗಡೆ ಯಾವುದೇ ರೀತಿಯಾದಂಥ ಗಂಟು ಹಾಕ್ಕೊಳ್ಬಾರ್ದು, ಜಸ್ಟು ಪೋಣಿಸಿ ರೆಡಿ ಇಟ್ಕೊಳ್ಬೇಕು. ನೋಡಿ, ಎಷ್ಟು ಉದ್ದ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಲೆಂತಿನೇ ಇದೆ ದಾರ. ಸೊ ಇದಾದ ನಂತರ ಈಗ ಸ್ಯಾರಿಗೆ ಕುಚ್ಚು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಪೀಕೋ ಹಾಕ್ಸಿ ರೆಡಿ ಇಟ್ಕೊಂಡಿರ್ತೀವಲ್ಲ, ಆ ಸೈಡು ತುದಿಯಿಂದ ನೀಡಲ್ನ ಹಾಕಿ ಆಚೆ ತೆಗಿಬೇಕು. ನೋಡಿ, ಎಳೆದು ನಿಮ್ಮ ಫಿಂಗರ್ ಬರುತ್ತಲ್ಲ ಅಷ್ಟು ಲೆಂತು, ಅಥವಾ ಇನ್ನೊಂದು ಸ್ವಲ್ಪ ಉದ್ದ ಬಿಟ್ಕೊಂಡ್ರೂ ಪರವಾಗಿಲ್ಲ, ಅಷ್ಟು ಲೆಂತ್ ಬಿಟ್ಕೊಂಡು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಲೆಂತ್ ಅಂತ. ನೋಡಿ, ಅಷ್ಟುದ್ದಕ್ಕೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ್ದಾದಮೇಲೆ ನೋಡಿ, ಆ ಎರಡು ದಾರನ ಇಟ್ಕೊಂಡು ಟೈಟಾಗಿ ಗಂಟು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಟೂ ಟೈಮ್ಸ್ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಳ್ತಾ ಇರೋ ಥ್ರೆಡ್ಡು ಲೆಂತು ತುಂಬ ಶಾರ್ಟ್ ಬಿಟ್ಕೊಳ್ಳೋಕೆ ಹೋಗಬೇಡಿ, ಬಿಕಾಸ್ ಗಂಟು ಹಾಕಬೇಕಾಗುತ್ತೆ ಮುಂದೆ ಕೂಡ. ಸೊ ಅದಕ್ಕೆ ಆದಷ್ಟು ಲೆಂತು ಬಿಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸರಿ, ತುದಿಗೆ ನೀಡನ್ನ ಹಾಕಿ ಆಚೆ ತೆಗೆದು ಲೆಂತ್ ನೋಡ್ಕೊಳ್ಬೇಕು. ನೋಡಿ, ನಾನು ಇಷ್ಟು ಲೆಂತ್ ಬಿಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ಅದನ್ನು ಕಟ್ ಮಾಡಿಕೊಂಡು ಅವೆರಡನ್ನ ಸೇರಿ ಗಂಟು ಹಾಕ್ಕೊಳ್ಬೇಕು ಟೈಟಾಗಿ. ಈ ರೀತಿ 1 and 2 ಟೈಮ್ಸ್ ನಾನು ಗಂಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿ ನಾನು ಫುಲ್ ಸೆರಗಿಗೆ ಈಗ ಥ್ರೆಡ್ ಹಾಕ್ಕೊಳ್ತಾ ಹೋಗ್ಬಿಡ್ತೀನಿ. ನೋಡಿ, ಈಗ ಕಂಪ್ಲೀಟ್ ಸೆರಗಿಗೆ ನಾನು ಥ್ರೆಡ್ನ ಹಾಕ್ಕೊಂಡು ಗಂಟು ಹಾಕಿ ರೆಡಿಯಾಗಿಟ್ಕೊಂಡಿದ್ದೀನಿ. ಈ ರೀತಿ ಥ್ರೆಡ್ಡೆಲ್ಲ ಹಾಕಿ ಆದಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾವು ಥ್ರೆಡ್ನ ಹಾಕ್ಕೊಂಡು ಗಂಟು ಹಾಕಿ ಇಟ್ಕೊಂಡಿದ್ವಲ್ಲ, ಈಗ ಅದನ್ನು ಎರಡು ತೊಗೊಳ್ಬೇಕಾಗತ್ತೆ. ಫಸ್ಟು 2 ತೊಗೊಂಡು ಅದನ್ನು ಗಂಟು ಹಾಕ್ಕೊಳ್ಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಕೆಳಗಡೆ ಪೋರ್ಷನ್ನ ಇಟ್ಕೊಂಡು ಮೇಲಿಂದ ಹಾಕಿ ಒಳಗಡೆಯಿಂದ ತೆಗೆದು ಒಂದು ಗಂಟನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಈ ರೀತಿ ಅಷ್ಟು ಗ್ಯಾಪ್ವರೆಗೂ ಆಗೋವರೆಗೂ ಮಾಡಿ ನೀಟಾಗಿ ಹೇಳಬೇಕು. ನೋಡಿ, ಈ ರೀತಿ ಕುತ್ಕೊಳ್ಬೇಕು. ನಾನು ಇನ್ನೊಂದು ತೋರಿಸ್ಕೊಡ್ತೀನಿ. ಈಗ ನೋಡಿ, ಎರಡು ಥ್ರೆಡ್ ಸೆಟ್ನ ತೊಗೊಂಡು ನಾವು ಇಟ್ಕೊಂಡಿದ್ದೀವಲ್ಲ ಆ ಥ್ರೆಡ್ದು ತುದಿನ ಇಟ್ಕೊಂಡು ಮೇಲ್ಭಾಗದಿಂದ ಒಳಗಡೆನ ಹೇಳ್ಕೊಳ್ಬೇಕು. ನೋಡಿ, ಮೇಲ್ಭಾಗದಿಂದ ಸೇರಿಸಿ ಒಳಗಡೆಯಿಂದ ಆ ಥ್ರೆಡ್ನ ಹೇಳ್ಕೊಂಡಾಗ ಅಲ್ಲೊಂದು ಗಂಟು ಕುತ್ಕೊಳ್ಳುತ್ತೆ. ನೋಡಿ, ಈ ರೀತಿ. ಈಗ ಇದೇ ಥರ ನಾನು ಕಂಪ್ಲೀಟ್ ಸೆರಗಿಗೆ ಎರಡು ಥ್ರೆಡ್ಗಳನ್ನ ಎತ್ಕೊಂಡು ಗಂಟು ಹಾಕ್ಕೊಳ್ತಾ ಹೋಗ್ಬಿಡ್ತೀನಿ. ನೋಡಿ,
ನೋಡಿ, ನಾನಿಲ್ಲಿ ಕಂಪ್ಲೀಟ್ ಸೆರಗಿಗೆ ಎರಡು ಸೆಟ್ ಥ್ರೆಡ್ನ ಎತ್ಕೊಂಡು ಒಂದೊಂದು ಗಂಟನ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್, ಈಗ ಫಸ್ಟು ಪಕ್ಕದಲ್ಲಿರೋದು ಎರಡು ಎತ್ಕೊಂಡು ಗಂಟು ಹಾಕ್ಕೊಂಡಿದ್ವಲ್ಲ, ಈಗ ಗಂಟು ಹಾಕ್ಕೊಂಡಿರೋ ಒಂದು ಸೆಟ್ನ ಎತ್ಕೊಂಡು ತುದಿನ ಮೇಲಿಂದ ಒಳಗಡೆಯಿಂದ ಆಚೆ ತೆಗೆಯೋ ರೀತಿ ಗಂಟು ಹಾಕ್ಕೊಳ್ಬೇಕು. ನೋಡಿ ಈ ರೀತಿ, ನೋಡಿ ಎಳಿಯೋ, ಈಗ ಹೇಳಿದ್ಬಿಟ್ರೆ ಒಂದು ಗಂಟು ಕುತ್ಕೊಂಡ್ಬಿಡುತ್ತೆ ಅಲ್ಲಿ. ನೋಡಿ ಹೀಗೆ ಗಂಟು ಹಾಕ್ಕೊಳ್ಬೇಕು. ನೋಡಿ ನಾನು ಹಾಗೆ ಇನ್ನೊಂದು ತೋರಿಸ್ತೀನಿ. ನೋಡಿ ವಿ ಶೇಪ್ ಬಂದಿದೆ, ನೋಡಿ ಈ ರೀತಿ ಬರಬೇಕು. ಮತ್ತೆ ಗಂಟು ಹಾಕಿ ಇಟ್ಕೊಂಡಿದ್ವಲ್ಲ, ಅದು ಒಂದು ಸೆಟ್ ಎತ್ಕೊಂಡು ಮತ್ತೆ ತುದಿ ಭಾಗನ ಮೇಲಿಂದ ಹಾಕಿ ಒಳಗಿಂದ ಆಚೆ ತೆಗಿರಬೇಕು. ಆಗ ಒಂದು ಗಂಟು ಕುತ್ಕೊಳ್ಳುತ್ತೆ. ನೋಡಿ ಈ ರೀತಿ, ನೋಡಿ ಇದೇ ರೀತಿ ಈಗ ನಾನು ಫುಲ್ ಸೆರಗಿಗೆ ಒಂದು ಸೆಟ್ ದಾರನ ಎತ್ಕೊಂಡು ಗಂಟು ಹಾಕ್ಕೊಂಡಿದ್ವಲ್ಲ ಅದನ್ನು ಎತ್ಕೊಂಡು ಗಂಟು ಹಾಕ್ಕೊಳ್ತಾ ಬಂದುಬಿಡ್ತೀನಿ. ನೋಡಿ ಈ ರೀತಿ ವಿ ಶೇಪ್ ಬರಬೇಕು. ಥ್ರೆಡ್ಡು ಇನ್ನೂ ಸ್ವಲ್ಪ ಲೆಂತ್ ಬಿಟ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು, ನಾನು ಸ್ವಲ್ಪ ಶಾರ್ಟ್ ಆಗೋಯಿತು. ಸೊ ಆದ ಕಾರಣ ಗಂಟು ಹಾಕೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ನೀವು ಸ್ಟಾರ್ಟಿಂಗಲ್ಲೇ ಥ್ರೆಡ್ಡನ್ನ ತುಂಬ ಸ್ವಲ್ಪ ಲೆಂತ್ ಬಿಟ್ಕೊಳ್ಳೋದ್ರಿಂದ ನಿಮಗೆ ಗಂಟು ಹಾಕೋದಕ್ಕೆ ಈಸಿ ಆಗುತ್ತೆ. ನೋಡಿ ನಾನು ಕಂಪ್ಲೀಟ್ ಸೆರಗಿಗೆ ವಿ ಶೇಪ್ ಬರೋ ರೀತಿ ಥ್ರೆಡ್ನ ತಗೊಂಡು ಗಂಟು ಹಾಕಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ನ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಒಂದು ಸಿಸರ್ನ ತಗೊಂಡು ಈಗ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಅದನ್ನು ಕಟ್ ಮಾಡ್ಕೊಬಿಡಬೇಕು. ನೋಡಿ ತುಂಬ ಫುಲ್ ಕಂಪ್ಲೀಟ್ ಹಿಂದಕ್ಕೆ ಮಾಡ್ಕೋಬೇಡಿ, ಸ್ವಲ್ಪ ಗ್ಯಾಪ್ ಇಟ್ಟು ಕಟ್ ಮಾಡ್ಕೊಳ್ಳಿ. ಆ ವಿ ಶೇಪ್ ಬರೋ ರೀತಿ ಬಂದು ಕೆಳಗಡೆ ಥ್ರೆಡ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಬೇಕು. ಸೊ ಈಗ ನಾನು ಕಂಪ್ಲೀಟ್ ಸೆರಗನ್ನ ಇದೇ ರೀತಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ತೀನಿ. ನೋಡಿ ಎಲ್ಲನೂ ನಾನು ಶಾರ್ಟಾಗಿ ಥ್ರೆಡ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಸ್ಟಾರ್ಟ್ ಮಾಡೋಣ. ಈಗ ಥ್ರೆಡ್ನ ನಾವು ಸುತ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೆ ನಾನೊಂದು ಕಾರ್ಡ್ಬೋರ್ಡ್ನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಬಾಕ್ಸ್ದು ಕ್ಯಾಪ್ ಇದ್ದರೂ ಪರವಾಗಿಲ್ಲ, ಅದನ್ನು ತೊಗೊಳ್ಬಹುದು, ಅಥವಾ ರೆಡ್ಡಿನ ಪೀಸ್ ಇದ್ದರೂ ತೊಗೊಳ್ಬಹುದು. ಸೊ ಈ ಕಾರ್ಡ್ಬೋರ್ಡ್ಗೆ ನಾನು 100 ಕೌಂಟು ಸಿಲ್ಕ್ ಥ್ರೆಡ್ ಪಿಂಕ್ ಕಲರ್ ಏನು ತೊಗೊಂಡಿದ್ವಲ್ಲ ಅದನ್ನು ನಾನು ರೆಡಿ ಸುತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸುತ್ಕೊಳ್ಳೋಂಥ ಟೈಮಲ್ಲಿ ಕೌಂಟ್ ಮಾಡಿಕೊಂಡು ಸುತ್ಕೊಳ್ಳಿ. 100 ಕೌಂಟ್ ಹಾಕೋದ್ರಿಂದ ಸ್ವಲ್ಪ ದಪ್ಪ ಕಾಣುತ್ತೆ, ಸೊ ಆ ಕಾರಣಕ್ಕೆ ನಾನು 100 ಕೌಂಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ 100 ಕೌಂಟು ಸುತ್ಕೊಳ್ಬೇಕಾಗುತ್ತೆ. ಈ ಥರ ಕೌಂಟ್ ಮಾಡಿ ಸುತ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ಕುಚ್ಚುಗಳು ಈಕ್ವಲ್ ಆಗಿ ಒಂದೇ ಸೈಜಲ್ಲಿ ಸಿಗುತ್ತೆ. ಸೊ ಆ ಕಾರಣಕ್ಕೆ ನಾವು ಕೌಂಟ್ ಮಾಡಿಕೊಂಡು ಸುತ್ಕೊಳ್ಬೇಕಾಗುತ್ತೆ. ನೋಡಿ 100 ಕೌಂಟ್ ಸುತ್ತಿದ್ದಾದ್ಮೇಲೆ ತುದಿನ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ, ಇದನ್ನು ನಾನು ಅದೇ ಕುಚ್ಚು ಹಾಕೋದಕ್ಕೆ ನೀಡಲ್ ಬರುತ್ತೆ ಅಂತ ಹೇಳಿದ್ನಲ್ಲ ಅದೊಳಗಡೆ ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ನೀಡಲಲ್ಲಿ ಹಾಕ್ಕೊಂಡು ಈಗ ಕುಚ್ಚು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕುಚ್ಚು ಹಾಕೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈಗ ನಾರ್ಮಲ್ ಸೂಜಿ ಬರುತ್ತಲ್ಲ ಅದಕ್ಕೆ ನಾನು ಗೋಲ್ಡನ್ ಜರಿ ಥ್ರೆಡ್ ತೋರಿಸಿದ್ನಲ್ಲ ಅದನ್ನು ಪೋಣಿಸ್ಕೊಂಡು ಹಿಂದ್ಗಡೆ ಗಂಟು ಹಾಕಿ ರೆಡಿ ಇಟ್ಕೊಂಡಿರಬೇಕು. ನೋಡಿ ನಾವು ಪಿಂಕ್ ಕಲರ್ ಥ್ರೆಡ್ನ ಪೋಣಿಸ್ಕೊಂಡಿದ್ವಲ್ಲ ಅದನ್ನು ಆ ವಿ ಶೇಪ್ ಬಂದಿರುತ್ತಲ್ಲ ಅದೊಳಗಡೆಯಿಂದ ಸೇರಿಸಿ ಕುಚ್ಚನ್ನ ಹಾಕ್ಕೊಳ್ಬೇಕು. ಲೆಂತು ಸ್ವಲ್ಪ ಉದ್ದನೇ ಬಿಟ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಬೇಬಿ ಕುಚ್ಚು ಥರ ತುಂಬ ಶಾರ್ಟ್ ಮಾಡೋದಕ್ಕಿಂತ ಈ ಕುಚ್ಚಿಗೆ ಸ್ವಲ್ಪ ಲೆಂತ್ ಬಿಡೋದ್ರಿಂದ ಚೆನ್ನಾಗಿ ಲುಕ್ ಬರುತ್ತೆ. ನೋಡಿ ಈ ಲೆಂತ್ಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಾದಮೇಲೆ ನಾವು ಗೋಲ್ಡನ್ ಥ್ರೆಡ್ ಏನು ರೆಡಿ ಇಟ್ಕೊಂಡಿದ್ವಲ್ಲ ನಾರ್ಮಲ್ ನೀಡಲಲ್ಲಿ ಅದನ್ನು ಮಧ್ಯಭಾಗದಿಂದ ಆಚೆ ತೆಗೆದು ನೋಡಿ ತುದಿ ಒಳಗಡೆ ಗಂಟು ಹಾಕಿರ್ತೀವಲ್ಲ ಅದರೊಳಗಡೆ ಸೇರಿಸಿ ಒಂದು ಗಂಟನ್ನ ಹಾಕ್ಕೊಳ್ಬೇಕು. ಅದನ್ನು ಟೈಟಾಗಿ ಹೇಳ್ಕೊಳ್ಳಿ. ಅದಾದ ನಂತರ ಲೆಫ್ಟ್ ಸೈಡಿಂದ ಒಂದು ರೌಂಡನ್ನ ಸುತ್ತಿ ಒಂದು ಗಂಟು ಹಾಕ್ಕೊಳ್ತೀನಿ. ಅದಾದಮೇಲೆ ರೈಟ್ ಸೈಡಿಂದ ಒಂದು ಸುತ್ತು ಸುತ್ತಕೊಂಡು ಒಂದು ಗಂಟು ಹಾಕ್ಕೊಳ್ತೀನಿ. ಈ ಗೋಲ್ಡನ್ ಥ್ರೆಡ್ಡು ಜರಿ ಥ್ರೆಡ್ ಬರೋದೇ ಅದಕ್ಕೆ, ಈ ಕುಚ್ಚು ನಾವು ಹಾಕ್ಕೊಳ್ತೀವಲ್ಲ ಅದನ್ನು ಸ್ಟಿಫಾಗಿ ಗಂಟು ಹಾಕೋದಕ್ಕೆ ನಾವು ಈ ಥ್ರೆಡ್ನ ಯೂಸ್ ಮಾಡ್ಕೊಳ್ತೀವಿ. ನೋಡಿ ಲೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಆದಷ್ಟು ಗಂಟು ಟೈಟಾಗಿ ಹಾಕ್ಕೊಳ್ಳಿ, ಆಗ ಕುಚ್ಚು ಯಾವುದೇ ರೀತಿಯಾದಂಥ ಲೂಸ್ ಆಗೋದಿಲ್ಲ. ನೋಡಿ ಹೀಗೆ ಕೊನೆಯದಾಗಿ ಮತ್ತೆ ಮಧ್ಯಭಾಗದಿಂದ ಸೂಜಿನ ಆಚೆ ತೆಗೆದು ಒಂದು ಗಂಟನ್ನ ಹಾಕ್ಕೊಂಡು ಬಿಡ್ತಾ ಇದ್ದೀನಿ. ನೋಡಿ ಹೀಗೆ
ಗಟ್ಟಿಯಾಗಿ ಹಾಕೋದ್ರಿಂದ ಸ್ಟಿಫಾಗಿ ಕುತ್ಕೊಂಡ್ಬಿಡುತ್ತೆ ಕುಚ್ಚು. ಆ ಝರಿ ಥ್ರೆಡ್ ಏನು ಕಟ್ ಮಾಡ್ಕೊಳ್ತಿರಲ್ಲ, ಕಟ್ಟಾಗಿದ ತಕ್ಷಣವೇ ನೀವು ಈ ರೀತಿ ಹಿಂದ್ಗಡೆ ಒಂದು ಗಂಟು ಹಾಕ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಆಮೇಲೆ ಕಷ್ಟ ಆಗುತ್ತೆ. ಗಂಟು ಹಾಕಿ ರೆಡಿ ಇಟ್ಕೊಂಡ್ಬಿಟ್ರೆ ನಾವು ನೆಕ್ಸ್ಟು ಕುಚ್ಚು ಹಾಕೋದಕ್ಕೆ ತುಂಬ ಸುಲಭ ಆಗುತ್ತೆ. ಆಗಲೇ ಈ ಪಿಂಕ್ ಕಲರ್ ಥ್ರೆಡ್ನ ನೀಡಲಲ್ಲಿ ಹಾಕಿ ಕುಚ್ಚನ್ನ ಹಾಕೋದು ತೋರಿಸಿದ್ದೆ. ಈ ಪಿಂಕ್ ಕಲರ್ ಥ್ರೆಡ್ಡು ನೀಡಲ್ಲಿ ಹಾಕ್ದಿರಾ ಕೂಡ ನಾವು ಕುಚ್ಚನ್ನ ರೆಡಿ ಮಾಡ್ಕೊಳ್ಬಹುದು. ಏನಕ್ಕಂದರೆ ಈ ಗ್ರೀನ್ ಕಲರಲ್ಲಿ ಏನು ನಾವು ವಿ ಶೇಪ್ ಮಾಡ್ಕೊಂಡಿದ್ದೀವಲ್ಲ, ಅದು ಹೋಲು ದೊಡ್ಡದಾಗಿರೋದ್ರಿಂದ ನಾವು ಈಸಿಯಾಗಿ ಕೈಯಿಂದನೇ ಅದನ್ನು ಹಾಕ್ಬಿಡ್ಬಹುದು ಒಳಗಡೆ. ರೀತಿ ಕುಚ್ಚನ್ನ ನಾವು ಸ್ಯಾರಿನಲ್ಲೇ ಸಿಲ್ಕ್ ಸ್ಯಾರಿನಲ್ಲೇ ಥ್ರೆಡ್ ಬಿಟ್ಕೊಳುತ್ತಲ್ಲ ಅದನ್ನು ಥ್ರೆಡ್ನ ತೆಗೆದು ರೆಡಿ ಮಾಡ್ಕೊಳ್ಬಹುದು. ಬಟ್ ಈ ರೀತಿ ಪೀಕೋ ಆಕ್ಸಿ ನಾವೇ ಥ್ರೆಡ್ ಹಾಕೋದ್ರಿಂದ ಕುಚ್ಚಿನ ಟೈಟಾಗಿ ಕೂತ್ಕೊಳ್ಳುತ್ತೆ. ಸಿಲ್ಕ್ ಸ್ಯಾರಿಗಳಲ್ಲಿ ತುದಿನಲ್ಲಿ ಅವರು ದಾರ ಬಿಟ್ಟಿರ್ತಾರೆ, ಅದನ್ನು ನಾವು ದಾರ ಒಂದೊಂದೇ ಎಳೆದು 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 ಆ ದಾರದಲ್ಲೇ ನೀವು ಎಕ್ಸ್ಟ್ರಾ ಥ್ರೆಡ್ ಹಾಕ್ಕೊಳ್ದಿರೇ ಸಿಲ್ಕ್ ಸ್ಯಾರಿನಲ್ಲಿರುವಂಥ ಥ್ರೆಡ್ಡಿಂದನೇ ನೀವು ಈ ರೀತಿ ವಿ ಶೇಪ್ ಬರೋ ರೀತಿ ಮಾಡಿಕೊಂಡು ಈ ರೀತಿ ಕುಚ್ಚನ್ನ ನೀವು ಪೋಣಿಸ್ಕೊಳ್ಬಹುದು. ಐ ಮೀನ್ಸ್ ಏನಾದರೂ ಈ ರೀತಿ ಸ್ಯಾರಿ ಪೀಕೋ ಆಗಿಬಿಟ್ಟಿದ್ರೆ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಪ್ರಾಸೆಸ್ನ ನೀವು ಫಾಲೋ ಮಾಡಿಕೊಂಡು ಕುಚ್ಚು ಹಾಕ್ಕೊಳ್ಬಹುದು. ನೋಡಿ ಇಲ್ಲಿ ಗಂಟು ಹಾಕಿದಾಗಿದೆ. ಸೊ ನಾನು ಕಟ್ ಮಾಡಿಕೊಂಡು ಆ ಗೋಲ್ಡನ್ ಥ್ರೆಡ್ನ ನೆಕ್ಸ್ಟ್ ಕುಚ್ಚು ಹಾಕೋದಕ್ಕಿಂತ ಮುಂಚೆನೆ ಒಂದು ಗಂಟು ಹಾಕಿಟ್ಕೊಂಡು ರೆಡಿ ಇಟ್ಕೊಳ್ತೀನಿ. ನೀವು ಪ್ರತಿಯೊಂದು ಕುಚ್ಚಿಗೂ ಇದೇ ರೀತಿ ಮಾಡ್ಕೊಳ್ಳಿ. ಅದಾದ ನಂತರ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಕಟ್ ಮಾಡ್ಕೊಳ್ತೀನಿ. ನೋಡಿ ಕುಚ್ಚು ರೆಡಿ ಆಯಿತು. ಎಕ್ಸ್ಟ್ರಾಸ್ ಇರೋ ಥ್ರೆಡ್ಡೆಲ್ಲ ನಾವು ಫೈನಲಲ್ಲಿ ಟ್ರಿಮ್ ಮಾಡ್ಕೊಳ್ಬಹುದು. ಇದೇ ರೀತಿ ನಾನು ಕಂಪ್ಲೀಟ್ ಸ್ಯಾರಿಗೆ ಕುಚ್ಚನ್ನ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಈಗ ನಾನು ಕಂಪ್ಲೀಟ್ ಸ್ಯಾರಿಗೆ ಕುಚ್ಚನ್ನ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಕಂಪ್ಲೀಟ್ ಆಗಿದೆ ಈಗ ಕುಚ್ಚು ಹಾಕಿದ್ದು. ಅದು ಮೇಲ್ಗಡೆ ಗ್ರೀನ್ ಥ್ರೆಡ್ ಹಾಕ್ಕೊಂಡಿರ್ತೀವಲ್ಲ ಅದು ನೆಟ್ಟು ಥರ ಬಂದು ಅದರೊಳಗಡೆ ಈ ಪಿಂಕ್ ಕಲರ್ ಥ್ರೆಡ್ ಬರೋ ರೀತಿ ಡಿಸೈನ್ ಕಾಣುತ್ತೆ. ನೋಡಿ ಫಿನಿಷಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಸಿಲ್ಕ್ ಸ್ಯಾರಿಗಳಿಗೆ ಒಂದು ಒಳ್ಳೆ ಲುಕ್ ಅಂತ ಹೇಳಬಹುದು. ನಾನು ಕುಚ್ಚನ್ನ ಈ ಲೆಂತಲ್ಲಿ ಬಿಟ್ಕೊಂಡಿದ್ದೀನಿ, ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಶಾರ್ಟ್ ಕೂಡ ಮಾಡ್ಕೊಳ್ಬಹುದು. ಈ ಕುಚ್ಚಿಗೆ ಹಾಕಾದ್ಮೇಲೆ ಈ ರೀತಿ ನೋಡೋದಕ್ಕಿಂತ ಸ್ಯಾರಿನ ವೇರ್ ಮಾಡಾದ್ಮೇಲೆ ಒಂದು ಒಳ್ಳೆ ಲುಕ್ ಇರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೋಡಿ ಇದೇ ರೀತಿ ಬೇಬಿ ಕುಚ್ ಹಾಗೂ ಪಾಮ್ ಪಾಮ್ನ ಯೂಸ್ ಮಾಡಿಕೊಂಡು ಕಾಟನ್ ಸ್ಯಾರಿಗೆ ಹೇಗೆ ಕುಚ್ಚನ್ನ ರೆಡಿ ಮಾಡ್ಕೊಳ್ಬಹುದು ಅಂತ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋನ ಮಿಸ್ ಮಾಡ್ಕೊಂಡಿದ್ದೀರೋ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನ ಹಾಕಿರ್ತೀನಿ, ನೀವು ಬೇಕು ಅಂತಂದರೆ ಚೆಕ್ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಮುಂದಿನ ನನ್ನ ಒಂದು ಹೊಸ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.